ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಸಿಂಪಲ್ ಆಗಿ ಕಪ್ಪು ದ್ರಾಕ್ಷಿ ಜ್ಯೂಸ್ ಹೇಗ್ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳಿ. ಫಸ್ಟ್ ಬಾರಿ ಯಾರಾದ್ರೂ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್. ವಿಡಿಯೋ ನೋಡಿ ಹಾಕಿಬಿಡಿ, ಒಂದು ಲೈಕ್ ಕೂಡ ಮಾಡಿ ನೋಡಿ. ಈ ತರ ಜ್ಯೂಸ್ ಕುಡಿಲಿಕ್ಕೆ ಸಹ ಇದು ಸ್ಟ್ಯಾಂಡ್ ಕೊಟ್ಟಿದ್ದಾರೆ, ಪೈಪ್ ಸ್ಟ್ಯಾಂಡ್ ಅಲ್ಲ ಸಾರಿ, ಪೈಪ್ ಸಹ ಕೊಟ್ಟಿದ್ದಾರೆ ನೋಡಿ. ಎರಡಕ್ಕೂ ಫ್ರೆಂಡ್ಸ್ ನಿಮಗೆ ಹೇಗೆ ಬೇಕೋ ಆ ಥರ ಮಾಡ್ಕೋಬೋದು. ಈ ಥರ ಈಸಿಯಾಗಿ ತುಂಬ ಈಸಿಯಾಗಿರುತ್ತೆ, ನೀವು ಒಂದ್ಸತಿ ಮನೆಯಲ್ಲಿ ಟ್ರೈ ಮಾಡಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ, ಚೆನ್ನಾಗಿದ್ದೀರಾ? ನಾವು ಸಹ ಚೆನ್ನಾಗಿದ್ದೀವಿ ನೋಡಿ ಫ್ರೆಂಡ್ಸ್. ಶ್ರೇಯಾ ನೋಡಿ ಏನು ಮಾಡತ್ತಿದ್ದೀಮ್ಮ ನೋಡಿ. ಬೆಳಗ್ಗೆ ಏನಾರ ತಿಂಡಿ ಮಾಡ್ತೀನಂದ್ರೆ ಬೇಡಂತೆ, ಚಾ ಬಿಸ್ಕೆಟ ತಿಂದಕ್ಕಳಂತ ನೋಡಿ. ಚಾ ಬಿಸ್ಕೆಟ ಮೇನ್ ಅವಳಿಗೆ, ಅದು ಬಿಡಲ್ಲ ಅವಳು. ಹಾಗಾಗಿ ಅವಳು ಚಾ ಬಿಸ್ಕೆಟ ತಿಂದಕ್ಕಳಂತೆ, ತಿಂದು ಹೋಗ್ತಾ ಇದ್ದಾಳೆ. ಅದ್ರ ಬೆಲ್ಟ್ ಅದಕ್ಕೆ ಹಂಗೆ ಬಂದಿತ್ತೈತೆ ನೋಡೋದೀಗ. ನಾ ಇಶ್ರೇ ಬಂದು ಹೋಗೈತಿ, ಅವ್ರು ಬಂದು ತೊಗೊಂಡು ಹೋದ್ರೆ ಬರ್ತೈತಿ ನೋಡಿ. ಈಗ ಇನ್ನೂ ಏನೂ ಮಾಡಿಲ್ಲ ಕೆಲಸ ಇವತ್ತು, ಇನ್ನು ಮಾಡಬೇಕೆಲ್ಲ ಕೆಲಸ. ಶ್ರೇಯಾ ತಿಂಡಿ ಬೇಡ ಅಂತ ಹೇಳಿದ್ಲು, ಅವ್ರ ಪಪ್ಪ ಬಂದರೆ ಏನಾದರೂ ಸ್ವಲ್ಪ ಮಾಡಿಕೊಡ್ತೀನಿ. ಫ್ರೆಂಡ್ಸ್ ಚಹಾ ಕುಡಿತಾ ಇದ್ದಾರೆ, ಅವ್ರಿಗೆ ಚಹಾ ಕುಡಿಲಿ. ನಾನು ಸ್ವಲ್ಪ ಬೇರೆ ಬೇರೆ ಕೆಲಸ ಇದೆ, ಈಗ ಮಾಡ್ಕೊಂಡ್ಬಿಡ್ತೀನಿ ಮೊದಲಿಗೆ ಅದೆಲ್ಲ. ಈಗ ಫ್ರೆಂಡ್ಸ ಇಲ್ಲಿ ನಾನೇನು ಮಾಡಿದೆಪ್ಪ ಅಂದರೆ, ಈಗ ಬೆಳಗ್ಗೆ ತಿಂಡಿಗೆ ಅಂತೇಳಿ ಬೆಳಗ್ಗೆ ನಾಷ್ಟಕ್ಕೆ ಎಲ್ಲರಿಗೂ ಹುಷಾರಿರಲಿಲ್ಲಲ್ಲ. ಶ್ರೇಯಾ ಅಂತೂ ಒಂಥರ ಇದು ಮಾಡ್ತಾಯಿದ್ದಾಳೆ, ಬಾಯೆಲ್ಲ ಜ್ವರ ಬಂದಮೇಲೆ ಕಹಿ ಆಗುತ್ತಲ್ಲ, ಅದಕ್ಕಾಗಿ ಏನಾದರೂ ಬೇರೆ ಮಾಡಮ್ಮ ಅಂತ ಅಂದಳು. ಬೇಗ ಬರ್ತೀನಿ ಅಂತ ಹೇಳಿದಾಳೆ, ಇನ್ನೂ ಬಂದಿಲ್ಲ, ಆಕೆ ಬರ್ತಾಳೇನು ಅಂಥೇಳಿ. ಈಗ ಆಲ್ರೆಡಿ ಟೈಮ್ ಆಗಿದೆ, ಅದಕ್ಕಾಗಿ ಸ್ವಲ್ಪ ಇಲ್ಲಿ ಇದನ್ನು ಮಾಡಿದೆ ನಾನು, ಜೋಳದ ಹಿಟ್ಟಿಂದು ತಾಲಿಪಟ್ಟಿ, ಉಬ್ಬು ತಾಲಿಪಟ್ಟಿ ಮಾಡಿದೆ ಸ್ವಲ್ಪ. ಅದಕ್ಕಾಗಿ ಈಗ ಇದೊಂದಿಷ್ಟು ಪಾತ್ರೆ ತೊಳ್ಕೊಂಡ್ಬಿಡ್ತೇನೆ. ಇಲ್ಲಿ ಆಲೂಗಡ್ಡೆ ಸಹ ಬೇಯಿಸಿಟ್ಕೊಂಡಿದ್ದೀನಿ ನೋಡಿ, ಆಲೂಗಡ್ಡೆ ತರಕಾರಿ ಏನಾದರೂ ಮಾಡಬೇಕಂತೇಳಿ ಬೇಯಿಸಿಡ್ತೇನೆ. ಇದಕ್ಕೆ ಅನ್ನ ಕೂಡ ಮಾಡಿಲ್ಲ ನಾನಿನ್ನು, ಅಡುಗೆ ಮಾಡಬೇಕು. ಕರೆಂಟ್ ಇರಲಿಲ್ಲ ಕಣ್ಣು ಚಿಕ್ಕತನ, ಅದೇ ಪ್ರಾಬ್ಲಮ್ ಇದೆ. ಕರೆಂಟ್ ಇರಲಿಲ್ಲ, ಕರೆಂಟ್ ಹೋಗಿತ್ತು. ಕರೆಂಟ್ ಇಲ್ಲ ಅಂದರೆ ಏನು ಕೆಲಸ ಆಗೋದೇ ಇಲ್ಲ. ಅದಕ್ಕಾಗಿ ಈಗ ಕರೆಂಟ್ ಬಂತು, ಅದಕ್ಕೆ ನಾನೇ ನೀರು ಬಿಡ್ತಾ ಇದ್ದೆ, ಅಷ್ಟು ಕರೆಂಟ್ ಹೋಗ್ಬಿಡ್ತು, ನೀರು ಬಂದಿತ್ತು ಸ್ವಲ್ಪ. ಇವತ್ತು ಇದೊಂದು ಸ್ವಲ್ಪ ಬಿಸಿಲಿಗೆ ಇಡಬೇಕು, ಇದು ತೊಳೆದ ತಕ್ಷಣ ನಾನು ಹಾಗೆ ಇಟ್ಬಿಡಲ್ಲ ಫ್ರೆಂಡ್ಸ್. ಇದು ನಾನು ಬಿಸಿಲಿಗೆ ಇಟ್ಬೇಕು, ಬಿಸಿಲಿಗೆ ಇಟ್ಬಿಟ್ಟು ಮರದಲ್ಲ ಇದು ಆಗಿಬಿಡುತ್ತೆ. ಸ್ವಲ್ಪ ನೀರು ಬಸಿಲ್ಲ ಅಷ್ಟರಲ್ಲೇ ನೋಡಿ. ಇದು ಆಲೂಗಡ್ಡೆ ಕೂಡ ಇಲ್ಲಿ ಸಿಪ್ಪೆ ತಗೊಂಡ್ಬಿಡ್ತೀನಿ, ಏನಾದರೂ ಗೊತ್ತಿಲ್ಲ ಏನು ಮಾಡಬೇಕಂತೇಳಿ. ಒಂದೆರಡು ಆಲೂಗಡ್ಡೆ ಬೇಯಿಸಿಟ್ಕೊಂಡಿದ್ದೀನಿ, ಯಾವುದಾದ್ರೂ ರೆಸಿಪಿಗೆ ಆದರೂ ಆಗುತ್ತೆ. ಮಹಾಕಾಳಿ ಕೈ ರುಚಿಗೆ ರೆಸಿಪಿ ಮಾಡಬೇಕಲ್ಲ ಫ್ರೆಂಡ್ಸ್, ಯಾವುದರೆ ಏನ ಮಗಂದು ರಜೆ ರಜೆ ಕೊಡ್ತಾರೋ ಏನು, ಸ್ವಲ್ಪ ದಿನದಲ್ಲಿ ಮಗನೂ ಕೂಡ ಬರ್ತಾನೋ ಅಷ್ಟರಲ್ಲಿ. ಈಗ ಶ್ರೇಯಾಂದು ಫಸ್ಟ್ ಪಿ ಸಿ ಎಕ್ಸಾಮ್ದು ರಿಸಲ್ಟ್ ಬರ್ತದಂತೆ ಈ ತಿಂಗಳ 30ನೇ ತಾರೀಕಿಗೆ ಏನೋ ಹೇಳಿದ್ದಾರಪ್ಪ, ನೋಡಬೇಕು ಯಾವತ್ತು ಬರ್ತದೆ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ಬಿಸಿಲಿದೆ ಅಲ್ಲ ಫ್ರೆಂಡ್ಸ್, ನಿಮ್ಮ ಕಡೆ ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ ಹೇಳಿ. ಇಲ್ಲಂತೂ ಬಿಸಿಲಪ್ಪ, ಹೊರಗಡೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಬಿಸಿಲು, ಬಿಸಿಲು ಅಷ್ಟೇ ಸೆಕೆ ಅಂದರೆ ಸೆಕೆ. ಕ್ಲಿಯರಾಗಿ ಕಾಣ್ತದ ಇಲ್ಲ ಗೊತ್ತಿಲ್ಲ. ಒಬ್ಬರು ಮೆಸೇಜ್ ಮಾಡಿದ್ದಾರೆ ಕಿಚನ್ ರೂಮಲ್ಲಿ ಲೈಟ್ ಸ್ವಲ್ಪ ಒಳ್ಳೇದು ಹಾಕ್ಸಿ ಅಂಥೇಳಿ, ಅದು ಇದ್ರದ್ದು ಲೈಟ್ ಅಂತ ಹೇಳ್ತಾರೆ ನೋಡಿ, ಆ ಥರದ್ದು ಲೈಟ್ ಹಾಕ್ಸೀವಿ ನಾವು ಮುಂಚೆ. ಈಗ ಚಾನಲ್ಗೋಸ್ಕರ ಏನು ಮಾಡಿಲ್ಲ ಪ್ರಿನ್ಸ್, ಇದ್ರದ್ದು ಏನೂ ಇಲ್ಲಲ್ಲ, ಮಾಡಿ ಏನು ಮಾಡೋದು, ಅದಕ್ಕಾಗಿ ಅದೇ ಪ್ರಾಬ್ಲಮ್. ಈಗ ಇದ್ರದ್ದು ಏನಾದರೂ ಸ್ವಲ್ಪ ಬಂದರೆ ಏನಾದರೂ ಮಾಡ್ಬೋದು, ಆದರೆ ಈಗ ನೋಡಿ. ಈಗ ಬೇಸಿಗೆಗಾಲ ಸ್ಟಾರ್ಟ್ ಆಯಿತು, ಏನಾದರೂ ತಂಪು ಕುಡಿಬೇಕನ್ನಿಸುತ್ತೆ, ಅದಕ್ಕಾಗಿ ಈಗ ಬ್ಲ್ಯಾಕ್ ದ್ರಾಕ್ಷಿ ಜ್ಯೂಸ್ ಮಾಡ್ತಾಯಿದ್ದೀನಿ. ಕಪ್ಪು ದ್ರಾಕ್ಷಿದು
ನಾನು ಇಲ್ಲಿ 2 ಕಪ್ ದ್ರಾಕ್ಷಿ ತಗೊಂಡಿದ್ದೀನಿ, 2 ಬೌಲ್ನಷ್ಟು. ಅದಕ್ಕೆ ಸ್ವಲ್ಪ ಸಕ್ಕರೆ ನೋಡ್ಕೊಂಡು ಹಾಕೊಳ್ಳಿಕ್ಕೆ ಆಗುತ್ತೆ ಅಂತ ಇಟ್ಟಿದ್ದೀನಿ. ಸ್ವಲ್ಪ ನೀರು ಮತ್ತು ಸ್ವಲ್ಪ ಐಸು. ಇಷ್ಟನಿದ್ರೆ ನಾವು ಬೇಗ ಬೇಗ ಈಗ ಜ್ಯೂಸ್ ಮಾಡ್ಬೋದು. ಹೇಗೆ ಅಂತೇಳಿ ನೋಡೋಣ ಬನ್ನಿ. ನೋಡಿ, ಇಲ್ಲಿ ನಾನು ಮಿಕ್ಸಿ ತಗೊಂಡಿದ್ದೀನಿ. ಮಿಕ್ಸಿಗೆ ದ್ರಾಕ್ಷಿ ಹಣ್ಣು ಹಾಕೋತೇನೆ, 2 ಬೌಲು. 2 ಬೌಲು ದ್ರಾಕ್ಷಿ ಹಾಕಿದ್ದೀನಿ. ದ್ರಾಕ್ಷಿಗೆ ನೋಡ್ಕೊಂಡು ಹಾಕೊಳ್ಳಿ ಸಕ್ಕರೆ ಎಷ್ಟು ಬೇಕು ನೋಡಿ. ಇವು ದ್ರಾಕ್ಷಿ ಹುಳಿ ಇದ್ರೆ ಜಾಸ್ತಿ ಬೇಕಾಗುತ್ತೆ. ಇದು ಸ್ವೀಟ್ ಇದೆ ಇರೋದ್ರಿಂದ ನಾನು ಇಲ್ಲಿ 1 ಟೇಬಲ್ಸ್ಪೂನ್ನಷ್ಟು ನಾನು ಇಲ್ಲಿ ಸಕ್ಕರೆ ಯೂಸ್ ಮಾಡಿದ್ದೇನೆ. ಇದಕ್ಕೆ ಸ್ವಲ್ಪ ನೀರು ಯೂಸ್ ಮಾಡ್ತೇನೆ. ನೀರು ಸ್ವಲ್ಪ ನೋಡಿ ಯೂಸ್ ಮಾಡ್ತೇನೆ. ಈಗ ಮತ್ತೆ ರುಬ್ಬಿದ ನಂತರ ನೋಡಿ ಹಾಕ್ತೇನೆ. ನೋಡಿ, ಇಲ್ಲಿ ಒಂದು ಪಾತ್ರೆ ಸಣಗಿ ಇಟ್ಟಿದ್ದೇನಲ್ಲ, ಇದಕ್ಕೆ ಮಿಕ್ಸಿ ಮಾಡಿರೋಂಥದ್ದೆಲ್ಲ ಸೋದಿಸ್ಕೊಂಡ್ಬಿಡ್ತೇನೆ. ನೋಡಿ, ಇದಕ್ಕೆಲ್ಲ ಹಾಕಿ ಈಗ ಸ್ಪೂನಿಂದ ಇದು ಮಾಡ್ಕೊಂಡ್ಬಿಡೋನು. ಎಲ್ಲವನ್ನು ಸೋದಿಸ್ಕೊಂಡ್ಬಿಟ್ರೆ ನೋಡಿ ಸಿಪ್ಪೆ ಎಲ್ಲ ಮೇಲೆ ಉಳಿತೆ ಅನ್ನೋದಕ್ಕೋಸ್ಕರ ಅಷ್ಟೇ. ತುಂಬ ಚೆನ್ನಾಗಿರುತ್ತೆ. ಇದಕ್ಕೇನು ಪದಾರ್ಥಗಳು ಸಾಮಾನು ಜಾಸ್ತಿ ಬೇಕಾಗಿಲ್ಲ ಫ್ರೆಂಡ್ಸ್. ಈಗ ತೆಗೆದ್ಬಿಡ್ತೀನಿ ನಾನು ಇದನ್ನೆಲ್ಲ ಸಿಪ್ಪೆ. ಫ್ರೆಂಡ್ಸ್, ಜ್ಯೂಸ್ ಅಂತೂ ರೆಡಿಯಾಗಿದೆ. ಇದಕ್ಕೆ ನನಗೆ ಒಂದು ಸ್ವಲ್ಪ ಐಸ್ ಕ್ಯೂಬ್ ಅನ್ನು ಹಾಕ್ತೇನೆ ಕೆಳಗಡೆ. ನಿಮಗೆ ಬೇಕಾದ್ರೆ ಹಾಕೊಳ್ಳಿ, ಬೇಡಾದರೆ ಬಿಡಿ. ನೋಡಿ, ಈಗ ಜ್ಯೂಸ್ ಹಾಕ್ತೇನೆ ಇದಕ್ಕೆ. ನೋಡಿ, ಕಪ್ಪು ದ್ರಾಕ್ಷಿ ಜ್ಯೂಸ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಸಿಂಪಲ್ಲಾಗಿ ಕಪ್ಪು ದ್ರಾಕ್ಷಿ ಜ್ಯೂಸ್ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಹೇಳಿ. ಫಸ್ಟ್ ಬರೀ ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪ್ಲೀಸ್ ವಿಡಿಯೋ ನೋಡಿ, ಹಾಕಿಬಿಡಿ, ಒಂದು ಲೈಕ್ ಕೂಡ ಮಾಡಿ. ನೋಡಿ, ಈ ಥರ ಜ್ಯೂಸ್ ಕುಡಿಲಿಕ್ಕೆ ಸಹ ಇದು ಸ್ಟ್ಯಾಂಡ್ ಕೊಟ್ಟಿದ್ದಾರೆ. ಪೈಪ್ ಸ್ಟ್ಯಾಂಡ್ ಅಲ್ಲ, ಸಾರಿ, ಪೈಪ್ ಸಹ ಕೊಟ್ಟಿದ್ದಾರೆ ನೋಡಿ. ಎರಡಕ್ಕೂ ಫ್ರೆಂಡ್ಸ್, ನಿಮಗೆ ಹೇಗೆ ಬೇಕೋ ಆ ಥರ ಮಾಡ್ಕೋಬೋದು. ಈ ಥರ ಈಸಿಯಾಗಿ, ತುಂಬ ಈಸಿಯಾಗಿರುತ್ತೆ. ನೀವು ಒಂದ್ಸತಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಈಗ ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ಈಗ ಸಾಯಂಕಾಲ 4 ಗಂಟೆಗಿದೆ. ಶ್ರೇಯಾ ಆಲ್ಮೋಸ್ಟ್ ಕಾಲೇಜಿಂದ ಬರೋ ಟೈಮ್ ಆಗಿದೆ. ಆಕೆ ಬರುವಷ್ಟಲ್ಲಿ ಬರೋದೇನು ಆಗೋದಿಲ್ಲ. ಇನ್ನು ಅವ್ರ ಫ್ರೆಂಡ್ ಮನೆಗೆ ಹೋಗಿ ಬರ್ತೇನೆ ಅಂತ ಹೇಳಿದ್ದಾಳೆ ಅವಳು ಕೂಡ. ಹಾಗಾಗಿ ಹಾಸ್ಟ್ರಲ್ಲಿ ಬರಬೇಕಂತೇಳಿ ಹೋಗ್ತಾ ಇದ್ದೀನಿ ಯಜಮಾನ್ರು ನಾನು. ನೋಡಿ, ಅಲ್ಲೊಂದು ಬ್ಯಾಗ್ ಫುಲ್ ಆಗಿದೆ. ಹೊಲ್ದಿರಂಥ ಬಟ್ಟೆ ಸ್ವಲ್ಪ ಕೊಡೋದಿದೆ, ಸ್ವಲ್ಪ ಲೈನಿಂಗ್ ಎಲ್ಲ ತರೋದಿದೆ. ಕೊಟ್ಟು ತಗೊಂಡು ಬರ್ತೇನೆ, ಎರಡೂ ಮಾಡ್ಕೊಂಬರ್ತೇನೆ. ಹೋಗಿ, ಅವು ಸ್ವಲ್ಪ ದೂರ ಆಕ್ಕವು ಮನೆಗಳು, ಹಾಗಾಗಿ ಗಾಡಿ ಮೇಲೆ ಹೋಗಿ ಬರ್ತೀವಿ ಯಜಮಾನ್ರು ನಾನು. ಬಂದಮೇಲೆ ಮತ್ತೆ ಸಿಗ್ತೀನಿ. ನೋಡಿ, ನಾನೀಗ ಪೇಟೆಗೆ ಹೋಗಿ ಬಂದೆ ಫ್ರೆಂಡ್ಸ್. ಪೇಟೆಯಿಂದ ಬಂದು ಸ್ವಲ್ಪ ನೀರು ಬೀಳೋದಿತ್ತು ನೋಡಿ ಇಲ್ಲಿ ಹೂ. ಮತ್ತು ಇಲ್ಲಿ ನೀರು ಬಂದಿತ್ತು, ಅದು ನಳ್ಳಿ ಒಂದು ಕಟ್ ಮಾಡಿದ್ದೀನಿ. ನೀರು ಬಿಡಕ್ಕೆ ಹಾಕಿದ್ದೆ ಇಲ್ಲಿಗೆ 4-5 ದಿನ ಆಯ್ತು ನೀರೇ ಬಿಟ್ಟಿರಲಿಲ್ಲ ಗಾರ್ಡನ್ನಿಗೆ. ಅದಕ್ಕಾಗಿ ಇವತ್ತು ನೀರು ಬಿಡ್ತಾ ಇದ್ದೀನಿ ನೋಡಿ. ಅದು ಸಪೂರ ಇದೆ ನೀರು, ಸಪೂರ ಹಿಂಗಿದೆ. ಶ್ರೇಯಾ ಕಾಲೇಜಿಂದ ಬಂದಿದ್ದಾಳೆ, ಏನೋ ಮಾಡತ್ತ ಒಳಗಡೆ. ಟೈಮ್ 6:30 ಆಗ್ತಾ ಬಂದಿದೆ ಆಲ್ರೆಡಿ ಸಾಯಂಕಾಲ. ಸ್ವಲ್ಪ ನೀರು ಬಿಟ್ಟು ಸೊಳ್ಳೆ ಅಂತೂ ಈಗಲೇ ಕಡಿಲಿಕ್ಕೆ ಸ್ಟಾರ್ಟ್ ಆಗು ನೋಡಿ. ಫ್ರೆಂಡ್ಸ್, ಅಡುಗೆ ಮಾಡಲಿಲ್ಲ, ಮಧ್ಯಾಹ್ನ ಪದಾರ್ಥ ಮಾತ್ರ ಮಾಡೀನಿ. ಈಗ ಚಪಾತಿ ಏನಾದ್ರು ಮಾಡಬೇಕು ಮತ್ತೆ ಸಿಗ್ತದೆ. ಇದು ಪದಾರ್ಥ ಬಿಸಿ ಮಾಡಬೇಕಲ್ಲ ನನಗೆ. ಫ್ರೆಂಡ್ಸ್ ನೋಡಿ, ಈಗ ರಾತ್ರಿ ಊಟಕ್ಕೆ ಚಪಾತಿ ಮಾಡ್ತಾ ಇದ್ದೀನಿ. ಸ್ವಲ್ಪ ಪೇಟೆಗೆ ಹೋಗಿ ಬಂದು ಚಪಾತಿ ಮಾಡತ್ತೀನಿ. ಫುಲ್ ತಲೆನೋವು ಬಂದುಬಿಟ್ಟಿದೆ. ತಲೆನೋವು ಬಂದು ಇಷ್ಟೊತ್ತ ನಾವು ಒಂಟಿ ಆಯಿತು. ಅದಕ್ಕೆ ಚಪಾತಿ ಶ್ರೇಯಾನ ಮಾಡ್ಯಾಳು ಜಾಸ್ತಿ. ಏನೇನೋ ಟೆನ್ಷನ್ಗೆ ಸಿಕ್ಕಾಪಟ್ಟೆ ಸಾಯಂಕಾಲ ಸಡನ್ಲಿ ತಲೆನೋವು ಬಂತೀವಿ, ಉಲ್ಟಿ ಸ್ಟಾರ್ಟ್ ಆಗಿದೆ. ಇಷ್ಟೊತ್ತನ ಅದೇ ಆಯ್ತು ನೋಡಿ. ಈಗ ಶ್ರೇಯಾನಿಗೆ ಹಾಕಿ ಮಾಡಿರೋ ಹಾಕಿ ಚಪಾತಿ ಮಾಡಿರ್ತಾಳೆ, ಅದು ಇಷ್ಟ ಆಗಲ್ಲ ಫ್ರೆಂಡ್ಸ್. ಅದು ಒಳ್ಳೆ ಅಂತ ಹಾಕಿ ನಾನೇ ಮಾಡಿಕೊಡ್ಬೇಕು ಒಳಗೆ. ಅದಕ್ಕಾಗಿ ಒಂದೆರಡು ಅಕ್ಕಿ ಮಾಡ್ಕೊಡ್ಬೇಕಂಥೇಳಿ ನಾನು ಮಾಡ್ತಾ ಇದ್ದೀನಿ ನೋಡಿ. ನೋಡಿ ಇಲ್ಲಿ ಇದು ನಾನು ಮಾಡಿರೋದು. ಈಗ ಇದಿಷ್ಟು ಚಿಕ್ಕ ಚಿಕ್ಕದು ಅಕ್ಕಿನ ಮಾಡಿರೋ ಚಪಾತಿ, ಚಪಾತಿ ಶ್ರೇಯಾ ಮಾಡಿರೋದು. ಅದಕ್ಕಾಗಿ ಅಕ್ಕಿ ಒಂದು 2-3 ನಾನು ಮಾಡ್ಕೊಡ್ಬೇಕಂಥೇಳಿ ಮಾಡ್ತಾ ಇದ್ದೀನಿ ನೋಡಿ. ಈಗ ಪದಾರ್ಥ ಅಂತೂ ಮಧ್ಯಾಹ್ನ ಮಾಡಿರೋದಿದೆ, ಬೀಟ್ರೂಟ್ ಪದಾರ್ಥ ಇದೆ, ಅದೇ ಸ್ವಲ್ಪ ಇದೆ, ಬಿಸಿ ಮಾಡ್ತೀವಿ ಅದೇ ಕೂಡ. ಈಗ ಅಣ್ಣ ಅದು ಏನು ಮಾಡಿಲ್ಲ, ಚಪಾತಿ ಬೀಟ್ರೂಟ್ ಪದಾರ್ಥ ಮೊಸರು ಇದೆ ಫ್ರೆಂಡ್ಸ್, ಅದ ಹಾಕೊಂಡು ಊಟ ಮಾಡ್ತೇವೆ. ಅದನ್ನೇ ಊಟ ಮಾಡಿಬಿಡ್ತೀವಿ ಬೀಟ್ರೂಟ್ ಪಲ್ಯ
ಶ್ರೇಯಾಗೆ ವಾಪಸ್ ಹುಷಾರ್ ತಪ್ಪಿದೆ, ಜೋರು ಬಂದಿದೆ ನೋಡಿ ಹೇಗೆ ಅಂತ ಇದ್ದಾಳೆ ಅವಳು ಕೂಡ. ಅವಳು ಕೆಲಸ ಬೇಡ ಅಂದದ್ದು ಜಾಸ್ತಿ ಮಾಡ್ತಾಳೆ ತಿನ್ಸ್. ಮನೆಗೆ ಬಂದರೆ ಬಿಸಿನೀರು ಕುಡಿತಾಳೆ, ಕಾಲೇಜಿಗೆ ಹೋದರೆ ತಣ್ಣೀರು ಕುಡಿತಾಳೆ ಕೋಲ್ಡ್ ನೀರಲ್ಲಿ. ಅದು ಆ ಥರ ನಂಟೇ ಇದಾಗೈತಿ, ಬಿಸಿನೀರು ತೊಗೊಂಡು ಹೋಗಂದ್ರೆ ಹೋಗೋದಿಲ್ಲ. ಶ್ರೇಯ, ಏ ಶ್ರೇಯ ಬಾ, ಪಲ್ಲೆ ಬಿಸಿ ಮಾಡುವ, ಊಟ ಊಟ ಕೊಡ್ಬೇಕು ಪಪ್ಪಾಗ, ಟೈಮ್ ಬಾಳಾಗೈತಿ ಬಾ. ಶ್ರೇಯ ಚಪಾತಿ ತುಂಬ ತೆಳು ಮಾಡ್ತಾಳೆ, ಸ್ವಲ್ಪ ಗಟ್ಟಿ ಅನ್ನಿಸ್ತಾವೆ ಫ್ರೆಂಡ್ಸ್ ಅಕ್ಕಿ ಚಪಾತಿ. ಅದು ಅವ್ರ ಪಪ್ಪನಿಗೆ ಇಷ್ಟ ಆಗೈತಿ, ಅವ್ರ ತಮ್ಮಗೂ ಇಷ್ಟ ಆಗಲ್ಲ ಚಪಾತಿ, ಗಟ್ಟಿ ಹಾಕೋ ಬೇಡ ಅಂತಾರೆ. ನಾನಾದರೆ ಈ ಥರ ಮಡಚಿ ಸ್ವಲ್ಪ ದಪ್ಪ ಉಳ್ಳಿ ಹಿಡಿದು ಮಾಡ್ತೀನಲ್ಲ, ಮೆತ್ತಗಂದರೆ ತುಂಬ ಮಿದು ಅಂದರೆ ಮಿದು, ಅಷ್ಟು ಮಿದು ಅಕ್ಕವು. ಅದಕ್ಕಾಗಿ ಧನುಷಾಗೂ ನಾನು ಮಾಡಿರೋದು ಬೇಕು, ಅವಳು ಶ್ರೇಯನಿಗೂ ಅವಳು ಮಾಡಿರೋದು ಬೇಕು. ಅದಕ್ಕಾಗಿ ಆಕೆ ಶ್ರೇಯಾಗ ಗಟ್ಟಿ ತಿನ್ನೋದಿಲ್ಲ ಫ್ರೆಂಡ್ಸ್. ಅವಳು ಅವ್ರ ಪಪ್ಪಾಗ ಅದು ಇಷ್ಟ, ತೆರವು ಮಾಡಿರ್ತಾಳಲ್ಲ ಅವಳು, ಅದು ಇಷ್ಟ ಅಕ್ಕ. ಅವಳು ತುಂಬ ತೆಳು ಮಾಡ್ತಾಳೆ ಚಪಾತಿ. ಫ್ರೆಂಡ್ಸ್, ಶ್ರೇಯಣಿಗೆ ರೊಟ್ಟಿ ಕಲಿಸ್ಬೇಕಾ ಬೇಡುವ ಕಮೆಂಟ್ ಮಾಡಿ ಹೇಳಿ. ಅಲ್ಲ ಶ್ರೇಯ, ಅವಳು ಏನು ಕಲಿಸ್ರು ರೊಟ್ಟಿ ಮಾತ್ರ ಕಲಿಯಲ್ಲ ಅಂತ ಹೇಳ್ತಿದ್ದಾಳು. ಅದಕ್ಕಾಗಿ ಇದುವರೆಗೆ ಅವಳು ಒಂದು ರೊಟ್ಟಿ ಆಗಲಿ ಸ್ವಲ್ಪ ಹಿಟ್ಟು ಜೋಳದ ಹಿಟ್ಟು ಸಹ ಹಿಡ್ದಿಲ್ಲ ಅವಳು ರೊಟ್ಟಿ ಮಾಡಾಗ. ಅದಕ್ಕಾಗಿ ಅವಳಿಗೆ ರಜೆ ಕೊಟ್ಟಾಗ ಹಚ್ಬೇಕಂತೀನಿ, ರಜೆನೂ ಕೊಡ್ತಾ ಇಲ್ಲ ಕಾಲೇಜ್ ಅವಳಿಗೆ. ಬೆಳಗ್ಗೆ 8 ಗಂಟೆಗೆ ಹೋದರೆ ಸಾಯಂಕಾಲ 5 ಗಂಟೆಗೆ ಬರ್ತಾಳು. ನಾನು ರೊಟ್ಟಿ ಮಾಡೋದಿದ್ರೆ ಮಧ್ಯಾಹ್ನ ರೊಟ್ಟಿ ಮಾಡಿಬಿಟ್ಟಿರ್ತೀನಿ. ಶ್ರೇಯ ಬಾ, ಪಪ್ಪ ಬರ್ತಾರೆ ಬಾ. ಈಗ ಇವತ್ತು ಮಧ್ಯಾಹ್ನ ತುಂಬ ಧನುಷ್ ನೆನಪಾಗ್ತಿದ್ದ. ಶ್ರೇಯ ನೀ ಏನು ಮಾಡತ್ತೆ ಅಮ್ಮ ಅಲ್ಲಿ? ಇಲ್ಲಿ ಮೊಬೈಲ್ ಚಾರ್ಜರ್ ಇರೋದು ಆಫ ಮಾಡಿಲ್ಲಲ್ಲ ಚಾರ್ಜರ್ ಬಿಟನ್. ಇದು ಪದಾರ್ಥ ಬಿಸಿ ಮಾಡಬಮ್ಮ. ಪಪ್ಪ ಊಟಕ್ಕೆ ಬಾ ಅಂತ ಹೇಳ್ಬಿಡ, ಚಪಾತಿ ಊಟಕ್ಕೆ ಬಾ ಅಂತ ಹೇಳ್ಬಿಡ, ಅವ್ರ ಊಟ ಬರ್ರಿ ಅಂತಲ್ಲ ತುಂಬ ನೋವು. ಬಾ, ಬಟ್ಟೆನಾ ಸ್ವಲ್ಪ ಎಳೆದ್ಬಿಡ ಕಣೆ. ಫ್ರೆಂಡ್ಸ್, ಬಟ್ಟೆ ಒಂದು ಕಟ್ ಮಾಡೋದಿತ್ತು, ಹಾಕಿ ನೀವು ಹಾಲಲ್ಲಿ, ಅದಕ್ಕಾಗಿ ಅದು ಕೂಡ ಅಲ್ಲೇ ಇದೆ. ಸಡನ್ಲಿ ತಲೆನೋವು ಬಂತು, ಏನೋ ಒಂಥರ ಟೆನ್ಷನ್ಗೆ. ನಿಮಗೆ ಒಂದು ಚೂರು ಟೆನ್ಷನ್ ತೊಗೊಂಡ್ರೆ ಸಾಕು, ತಲೆನೋವು ಬಂದ್ಬಿಡುತ್ತೆ. ತಲೆನೋವು ಬಂತು ಅಂದರೆ ಅದು ತಡಿಲಿಕ್ಕೆ ಆಗೋದಿಲ್ಲ, ಅಷ್ಟು ತಲೆನೋವು ಬರ್ತದೆ. ಮತ್ತು ಅದು ರೊಟ್ಟಿಗೆ ಉಲ್ಟಿನೂ ಸ್ಟಾರ್ಟ್ ಆಗಿಬಿಡುತ್ತೆ ನನಗೆ, ಅದು ಕಷ್ಟ. ತಿಂಡಿಗೆ ಏನು ಮಾಡೋಣಮ್ಮ? ತಿಂಡಿಗೆ ಏನು ಮಾಡೋಣ ಬೆಳಿ? ನೀನು ತಿಂಗಳಿಗೆ ನನ್ನ ಪಪ್ಪ ಅಂತ ಎಲ್ಲ ಕಾಯಿ ಮೆಣಸ ಇರೋ ನೋಡು ಒಳ್ಳೆ ಇವಾಗ ಇರ್ತೀಯ ತೆಂಗ್ ಬೇ ನಾವು ಅಡುಗೆ ಮಾಡಿದ ತಕ್ಷಣ ಇಲ್ಲಿ ಏನಾದರೂ ಇದ್ದರೆ ಈ ಥರ ಒರೆಸ್ಕೊಂಡ್ಬಿಡ್ತೇನೆ, ಅದು ಕೂಡಲೇ ಅಲ್ಲೇ ಬಿಡುವುದಿಲ್ಲ. ಚಪಾತಿ ಅಂತೂ ಆಯಿತು ಫ್ರೆಂಡ್ಸ್, ಈಗ ಊಟ ಕೊಟ್ಬಿಡ್ತಾಳೆ ಅವ್ರ ಪಪ್ಪನಿಗೆ. ಸ್ವಲ್ಪ ಬೆಳಗ್ಗೆ ತೋರಿಸಿದ್ಲಿಲ್ಲ, ಖಾಲಿ ಪಟ್ಟಿ ಮಾಡಿದ್ದೆ ಅಂತೇಳಿ. ಅವನ್ ಮೂರು ಇದೆ ಇಲ್ಲಿ, ಖಾಲಿ ಪಟ್ಟಿ ಇದೆ ಇಲ್ಲಿ, ಸ್ವಲ್ಪ ಮೊಸರು ಕೂಡ ಇದೆ. ಆಯಿತು ಫ್ರೆಂಡ್ಸ, ಸ್ವಲ್ಪ ಮೊಸರು ಕೂಡ ಇದೆ.
ಈಗ ಊಟಕ್ಕಂತೂ ರೆಡಿ ಆಯಿತು. ಇಲ್ಲ ನನ್ನ ಮಗಳು ನೋಡಿ ಪದಾರ್ಥ ಬಿಸಿ ಮಾಡಲಿಕ್ಕೆ ಇಟ್ಟು ಎಲ್ಲೆಲ್ಲ ಹೋಗ್ಬಿಟ್ಲ. ಕೆಲಸ ಈಗ ಊಟಕ್ಕೆ ಕೊಟ್ಬಿಡ್ತೀನಿ. ಬೀಟ್ರೂಟ್ ಪಲ್ಯ ನೋಡಿ ನಾನು ತುರಿದ್ಬಿಟ್ಟು ಮಾಡಿರ್ತೇನೆ ಬೀಟ್ರೂಟ್ ಪಲ್ಯ. ಇದು ತುಂಬ ಚೆನ್ನಾಗಾಗುತ್ತೆ ಬೀಟ್ರೂಟ್ದು, ಹಾಗಾಗಿ ಕಟ್ ಮಾಡಿ ಮಾಡೋದಿಲ್ಲ ನಾನು, ತುಂಬ ಕಮ್ಮಿ ಕಟ್ ಮಾಡಿ ಕಮ್ಮಿ ಅನ್ನೋಕ್ಕಿಂತ ಮಾಡೋದೇ ಇಲ್ಲ ನಾನು. ನನಗೆ ಅದು ಬಾಯಲ್ಲಿ ಏನೋ ಒಂಥರ ಸಿಕ್ಕಾಗೆ ತುರಿದ್ಬಿಟ್ಟು ಮಾಡಿದರೆ ಎಲ್ಲರೂ ತಿಂತಾರೆ ನಮಗೆ, ತುಂಬ ಇಷ್ಟಪಟ್ಟು ತುರಿದ್ಬಿಟ್ಟೆ ಮಾಡಿದ್ನಿ ಸ್ವಲ್ಪ ನೋಡಿ ಚೆನ್ನಾಗಿದೆ, ಸೂಪರ್ ಆಗೈತೆ, ಟೇಸ್ಟ್ ಮಾತ್ರ ಚೆನ್ನಾಗಿರುತ್ತೆ. ಇದು ಯಾಕೆ ಶ್ರೇಯಮ್ಮ ಪಲ್ಯ ವಿಷಯ ಇತ್ತು ತೊಗೊಂಡೋಗು ಫ್ರೆಂಡ್ಸ ಬನ್ನಿ. ಇವತ್ತು ಸಿಂಪಲ್ ಊಟ ಇರಲಿ, ಪಲ್ಯನೂ ಇರ್ಬೋದು. ನಾನು ಹಿಂಗೆ ಊಟಕ್ಕೆ ಕೊಟ್ಬಿಡ್ತೇನೆ ಫ್ರೆಂಡ್ಸ್, ಊಟ ಮಾಡಿದ್ಮೇಲೆ ಮತ್ತೆ ಸಿಗ್ತೀನಿ ನೋಡಿ. ಈಗ ಊಟ ಆಯಿತು ನಮ್ಮದು, ಊಟ ಮಾಡಿ ಕೂತಿದ್ದೀವಿ. ಯಜಮಾನರು ಮಲಗಿದ್ದಾರೆ, ಟಿ ವಿ ಏನು ಹಚ್ಕೊಂಡು ಶ್ರೇಯ ಇನ್ನೂ ಓದ್ತಾ ಕೂತಿದ್ದಾಳೆ. ಊಟ ಇತ್ತು, ಟೈಮ್ 10:10 ಆಗಿದೆ, 10:10 ಆಗಿದೆ. ಈಗ ನಿಮ್ಮದು ಊಟ ಆಯಿತು ಎಲ್ಲರದ್ದು ಅನ್ಕೋತಾ ಇದ್ದೀನಿ. ಇವತ್ತಿನ ಉಡೆ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಎಲ್ಲರಿಗೂ ಶುಭರಾತ್ರಿ.